ಒಬ್ಬ ಮನುಷ್ಯ ಹುಟ್ಟಿದಾಗ ಅವನಲ್ಲಿ ಒಂದು ನಿರ್ದಿಷ್ಟ ಸಾಫ್ಟ್ವೇರನ್ನು ಸೇರಿಸಲಾಗುತ್ತೆ ಇದು ಸಮಯ ಶಕ್ತಿ ಮತ್ತು ತನ್ನ ಜೊತೆ ತಂದಿರೋ ಮಾಹಿತಿಗಳ ಸಂಯೋಗ ಈ ಮೂರು ಸೇರಿ ಜೀವನದ ವಿವಿಧ ಅಂಶಗಳನ್ನು ನಿರ್ಧರಿಸುತ್ತವೆ ಈ ಮೂರು ಸೇರಿ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಮತ್ತೆ ಹೇಗೆ ಬದುಕ್ತಾನೆ ಅನ್ನೋದನ್ನು ನಿರ್ಧರಿಸುತ್ತವೆ ಹಾಗಾದರೆ ಇದೆಲ್ಲ ಪೂರ್ವ ನಿಯೋಜಿತವೇ ಮಾಹಿತಿ ನಿಶ್ಚಿತವಾಗಿ ಮೊದಲೇ ನಿರ್ಣಯವಾಗಿದೆ ಇದರರ್ಥ ನೀವು ಹೊಸ ಮಾಹಿತಿಯನ್ನು ಪಡೆಯುವುದು ಸಾಧ್ಯವಿಲ್ಲ ಅಂತಲ್ಲ ನಿಮ್ಮಲ್ಲಿ ಯಾವ ತರಹದ ಮಾಹಿತಿ ಇದೆ ಅನ್ನೋದನ್ನು ಅವಲಂಬಿಸಿ ಅದು ಕೆಲವು ವಿಷಯಗಳ ಕಡೆ ನಿಮ್ಮನ್ನು ತಳ್ಳುತ್ತೆ ಅಥವಾ ಎಳೆಯುತ್ತೆ ಆದರೆ ಇದು ನಿಮ್ಮನ್ನ ಈ ದಿನ ಈ ಕ್ಷಣ ಹೊಸ ಮಾಹಿತಿ ಪಡೆಯಕ್ಕೆ ತಡೆಯಲ್ಲ ಶಕ್ತಿಯನ್ನ ಜೀವನದ ವಿವಿಧ ಅಂಶಗಳಿಗೆ ಹಂಚಲಾಗಿದೆ ನಾವು ಮಾತಾಡ್ತಿರೋ ಈ ಮಾಹಿತಿಯ ಸಂಪೂರ್ಣ ರಾಶಿನ ಸಂಚಿತ ಅಥವಾ ಸಂಚಿತ ಕರ್ಮ ಅಂತ ಕರಿತೀವಿ ಈ ನಿಗದಿಪಡಿಸಲಾದ ಮಾಹಿತಿನ ಮಿಕ್ಕವಕ್ಕಿಂತ ತುಂಬ ತುರ್ತಾಗಿ ವೇಗವಾಗಿ ಮತ್ತು ಸ್ವಲ್ಪ ಹೆಚ್ಚು ಕಡ್ಡಾಯವಾಗಿ ನಿರ್ವಹಿಸಬೇಕಾಗಿದೆ ನಿಮ್ಮ ಹತ್ರ ಇರೋ ಈ ಮಾಹಿತಿ ಬೇರೆ ಕಡೆಯಿಂದ ಬಂದಿದೆ ಇದನ್ನು ಜೀವನ ಸಂಗ್ರಹ ಮಾಡಿದೆ ಮನುಷ್ಯನ ವ್ಯವಸ್ಥೆಯಲ್ಲಿ ನಿಗದಿಯಾಗಿರೋ ಶಕ್ತಿ ಮಾಹಿತಿಯ ಸ್ವರೂಪಕ್ಕೆ ಅನುಗುಣವಾಗಿ ಆಗುತ್ತೆ ನಿಮ್ಮ ಮಾಹಿತಿ ಅಥವಾ ಕರ್ಮದ ಮಾಹಿತಿ ಉದಾಹರಣೆಗೆ ದೈಹಿಕತೆಯ ಕಡೆ ಹೋಗುತ್ತಿದ್ದರೆ ಅಥವಾ ತಿರುಗುತ್ತಿದ್ದರೆ ಶಕ್ತಿ ಸ್ವಾಭಾವಿಕವಾಗಿ ನಿಮ್ಮ ದೈಹಿಕ ರಚನೆ ಕಡೆಗೆ ಹೋಗುವುದನ್ನು ನೀವು ಗಮನಿಸಬಹುದು ಮಾಹಿತಿ ನಿಮ್ಮ ಬುದ್ಧಿಮತ್ತೆಯ ಪ್ರಕ್ರಿಯೆ ಕಡೆಗೆ ಹೋದರೆ ಶಕ್ತಿ ಆ ಚಟುವಟಿಕೆಗ ಹಂಚಿಕೆಯಾಗುತ್ತೆ ಮಾಹಿತಿ ಬಹಳ ಭಾವನಾತ್ಮಕವಾಗಿದ್ದರೆ ಶಕ್ತಿ ಅದರ ಕಡೆಗೆ ಹಂಚಿಕೆಯಾಗುತ್ತೆ ಅದು ಆಧ್ಯಾತ್ಮಿಕತೆಯ ಕಡೆ ಒಲವು ತೋರಿದರೆ ಶಕ್ತಿ ಆ ದಿಕ್ಕಿನಲ್ಲಿ ಹಂಚಿಕೆಯಾಗುತ್ತೆ ಈ ಹಂಚಿಕೆ ನೈಸರ್ಗಿಕ ಪ್ರವೃತ್ತಿಗಳ ಮೇಲೆ ಆಗುತ್ತಿದೆ ಇದರರ್ಥ ಪುನಃ ವಿಂಗಡಿಸೋಕೆ ಆಗಲ್ಲ ಅಂತಲ್ಲ ಪುನರ್ವಿಂಗಡಿಸೋದು ಸಾಧ್ಯ ಆದರೆ ನೀವು ಬರೀ ನಿಮ್ಮ ಪ್ರವೃತ್ತಿ ಹಿಂದೆ ಹೋದರೆ ಹೌದು ಜೀವನ ನಿಯೋಜಿತ ನೀವು ನೂರಕ್ಕೆ ನೂರು ಭಾಗ ನಿಮ್ಮ ಪ್ರವೃತ್ತಿಗಳ ಗುಲಾಮರಾದರೆ ಜೀವನ ಮೊದಲೇ ನಿರ್ಧರಿತವಾಗಿದೆ ಸುಲಭವಾಗಿ ಮುಂದೆ ಆಗೋದನ್ನು ಹೇಳಬಹುದು ಶಕ್ತಿಯ ಪುನರ್ವಿಂಗಡಣೆ ನಿರ್ವಹಿಸುವ ರೀತಿ ಯಾವ ದಿಕ್ಕಿನಲ್ಲಿ ಶಕ್ತಿಯನ್ನು ಕೇಂದ್ರೀಕರಿಸ್ತೀವಿ ನಾವದನ್ನು ವರ್ಧಿಸ್ತೇವೋ ಕುಗ್ಗಿಸ್ತೇವೋ ಎಲ್ಲ ನಮ್ಮ ಕೈಯಲ್ಲಿದೆ ಮೂರನೇ ಆಯಾಮ ಯಾವುದು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆಯೋ ಅದು ಸಮಯ ಸಮಯ ಪ್ರತಿಕ್ಷಣ ಜಾರಿ ಹೋಗ್ತಿದೆ ನಿಮಗೆ ಅದರ ವೇಗನ ನಿಯಂತ್ರಿಸಕ್ಕಾಗಲ್ಲ ನಿಮ್ಮ ಶಕ್ತಿನ ಸಂರಕ್ಷಿಸಬಹುದು ಸುತ್ತಲೂ ಹರಡಬಹುದು ಅಭಿವೃದ್ಧಿಪಡಿಸಬಹುದು ಅದನ್ನು ಅಸಾಧಾರಣವಾಗಿ ಶಕ್ತಿಯುತ ಅಥವಾ ಶಕ್ತಿಹೀನ ಮಾಡಬಹುದು ಆದರೆ ಸಮಯ ಹೋಗ್ತಾನೇ ಇರುತ್ತೆ ಈ ಸಮಯಕ್ಕೆ ತನ್ನದೇ ಆದ ಬುದ್ಧಿವಂತಿಕೆ ಇದೆ ಮತ್ತು ಕೆಲವು ಮಾನದಂಡಗಳಾದ ಕರ್ಮದ ಮಾಹಿತಿ ಮತ್ತು ವ್ಯವಸ್ಥೆಗೆ ಹಂಚಿಕೆಯಾದ ಶಕ್ತಿಯ ಪ್ರಕಾರ ಹರಿಯುತ್ತೆ ಹಾಗಿದ್ರೆ ಇದರ ಬಗ್ಗೆ ನಮಗೇನು ಮಾಡೋಕ್ಕಾಗಲ್ವಾ ಮಾಡಬಹುದು ಆದರೆ ಅದು ಉಳಿದ ಎರಡಕ್ಕಿಂತ ಹೆಚ್ಚು ತಿಳಿಯದೇ ಇರೋ ಜೀವನದ ಅಸ್ಪಷ್ಟ ಆಯಾಮವಾಗಿದೆ ಉಳಿದೆರಡನ್ನ ನಿರ್ವಹಿಸೋದು ಮತ್ತು ಬದುಕಿನಲ್ಲಿ ವ್ಯಕ್ತ ಮಾಡೋದು ಸಾಕಷ್ಟು ಸುಲಭ ಶಕ್ತಿಯ ವಿಕಾಸ ಮತ್ತು ನಮಗೆ ಬೇಕಾದಂತೆ ಅದನ್ನು ಉಪಯೋಗ ಮಾಡಬಹುದು ನಿಮ್ಮ ಪ್ರವೃತ್ತಿಗಳಿಗೆ ನಿಮ್ಮ ಆಲೋಚನೆ ಭಾವನೆ ಮತ್ತು ಚಟುವಟಿಕೆಗಳ ಸ್ವರೂಪವನ್ನು ನಿರ್ಧರಿಸಕ್ಕೆ ಬಿಡದೇ ಇರೋದು ಸಮಯದ ನಿಯಂತ್ರಣ ತಗೊಳ್ಳೋದಕ್ಕಿಂತ ಸುಲಭವಾಗಿದೆ ಆದಿಯೋಗಿನೂ ಕೂಡ ಸಮಯದ ನಿಯಂತ್ರಣ ಕೆಲವು ವಿಶೇಷ ಸ್ಥಿತಿಯಲ್ಲಿದ್ದಾಗ ಮಾತ್ರ ತಗೊಂಡ ಆ ರೀತಿ ಸ್ಥಿತಿಯಲ್ಲಿದ್ದಾಗ ಅವನನ್ನು ಕಾಲಭೈರವ ಅಂತ ಕರಿತೀವಿ ಆಗ ಅವನು ಸಮಯದ ನಿಯಂತ್ರಣ ತಗೊಂಡ ಟೈಮ್ ಆರ್ ಆಫ್ ಒನ್ಸ್ ಲೈಫ್ ಸಮಯ ವ್ಯಕ್ತಿಯ ಜೀವನ ಮತ್ತು ಸಾವಿನ ಸ್ವರೂಪ ಅಥವಾ ಅವಧಿಯನ್ನು ನಿರ್ಧರಿಸುತ್ತೆ ಬದುಕು ಮತ್ತು ಸಾವು ಎರಡು ಸಮಯದ ವ್ಯಾಪ್ತಿಯಲ್ಲಿವೆ ಸಮಯದ ಮೇಲೆ ಪ್ರಭುತ್ವ ಇರೋ ವ್ಯಕ್ತಿಗೆ ಬದುಕು ಮತ್ತು ಸಾವಿನ ಮೇಲೂ ಪ್ರಭುತ್ವ ಇರುತ್ತೆ ಶಕ್ತಿಯ ಮೇಲೆ ಪ್ರಭುತ್ವ ಇರೋ ವ್ಯಕ್ತಿಗೆ ಜೀವನದ ಮೇಲೆ ಸಂಪೂರ್ಣ ಪ್ರಭುತ್ವ ಇರುತ್ತೆ ಆದರೆ ಸಾವಿನ ಮೇಲಿರಲ್ಲ ಮಾಹಿತಿಯ ಮೇಲೆ ಪ್ರಭುತ್ವ ಇರೋ ವ್ಯಕ್ತಿಗೆ ಅಥವಾ ಮಾಹಿತಿಯಿಂದ ಉಂಟಾದ ಪ್ರವೃತ್ತಿಗಳ ಮೇಲೆ ಪ್ರಭುತ್ವ ಇರೋ ವ್ಯಕ್ತಿಗೆ ಅಥವಾ ಕರ್ಮದ ಮಾಹಿತಿಯಿಂದ ಉಂಟಾಗಿರೋ ಪ್ರವೃತ್ತಿಗಳಿಂದ ಮುಕ್ತನಾಗಿರೋ ವ್ಯಕ್ತಿಗೆ ತನ್ನ ಜೀವನದ ಗುಣಮಟ್ಟದ ಮೇಲೆ ಪ್ರಭುತ್ವ ಇರುತ್ತೆ ಅದು ಆಹ್ಲಾದಕರವಾಗಿದೆಯೋ ಅಥವಾ ಅಹಿತಕರವಾಗಿದೆಯೋ ಅಂತ ಶಕ್ತಿಯ ಮೇಲೆ ಪ್ರಭುತ್ವ ಇರೋ ವ್ಯಕ್ತಿ ತನ್ನ ಚಟುವಟಿಕೆ ಸ್ವರೂಪನ ಮತ್ತು ಹೇಗೆ ಬದುಕಬೇಕು ಅಂತ ನಿರ್ಧರಿಸ್ತಾನೆ ಸಮಯದ ಮೇಲೆ ಪ್ರಭುತ್ವ ಇರೋ ವ್ಯಕ್ತಿ ತನ್ನ ಬದುಕು ಮತ್ತು ಸಾವಿನ ಸ್ವರೂಪನ ನಿರ್ಣಯಿಸ್ತಾನೆ ಮತ್ತವನು ಅವನು ತಾನು ಬದುಕಬೇಕು ಅಥವಾ ಸಾಯ್ಬೇಕೋ ಅನ್ನೋದನ್ನು ಕೂಡ ನಿರ್ಧರಿಸಬಹುದು ಈ ಮೂರು ಅಂಶಗಳು ಒಟ್ಟಾಗಿ ಜೀವನನ ರೂಪಿಸುತ್ತವೆ ಈ ಮೂರು ಅಂಶಗಳು ಸೇರಿ ನೀವಾಗಿದ್ದೀರಿ ದೇಹದ ಶೇಖರಣೆ ಮಾಹಿತಿಯ ಶೇಖರಣೆ ಮೂಲತಃ ಈ ಅಂಶಗಳಿಂದ ನಿರ್ಧರಿಸಲ್ಪಡುತ್ತೆ ನಿಮ್ಮ ಕರ್ಮದ ಮಾಹಿತಿ ಅನುಸರಿಸಿ ನೀವು ನಿರ್ದಿಷ್ಟ ಮಾಹಿತಿ ಕಡೆ ಚಟುವಟಿಕೆ ಕಡೆ ಚಲಿಸ್ತೀರಿ ನಿಮ್ಮ ಶಕ್ತಿ ನಿಗದಿಯಾಗಿರೋ ರೀತಿಯಿಂದ ನೀವು ನಿರ್ದಿಷ್ಟ ಚಟುವಟಿಕೆನ ಸ್ವಾಭಾವಿಕವಾಗಿ ಆರಿಸಿಕೊಳ್ತೀರಿ ಕೆಲವರು ಕೇಳ್ತಿದ್ರು ಸದ್ಗುರು ಚಟುವಟಿಕೆ ಬಂಧನ ಅಲ್ವೇ ಅಂತ ನಾವು ಚಟುವಟಿಕೆ ಬಿಟ್ಟರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಶೀಘ್ರವಾಗಲ್ವಾ ನೀವು ಎಲ್ಲ ಮಟ್ಟದ ಚಟುವಟಿಕೆನೋ ಬಿಡೋದಾದ್ರೆ ಇದು ನಿಶ್ಚಿತವಾಗಿ ಸಾಧ್ಯ ಎಲ್ಲ ತರಹದ ಚಟುವಟಿಕೆ ತಿನ್ನೋದು ಶೌಚಾಲಯಕ್ಕೆ ಹೋಗೋದನ್ನು ಸೇರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಡೆಯೋದು ಕೂಡ ನೈಷ್ಕರ್ಮವೇ ಉತ್ತಮ ಕರ್ಮ ಹಾಗಂದ್ರೆ ಯಾವುದೇ ಚಟುವಟಿಕೆ ಇಲ್ಲ ಎಲ್ಲವೂ ಸ್ತಬ್ಧ ನೀವು ಸುಮ್ಮನೆ ನಿಮ್ಮ ಕೆಲಸ ಮಾಡಲ್ಲ ಅಂದರೆ ಅದು ಒಳ್ಳೆ ಕರ್ಮ ಅಲ್ಲ ಅದು ಸುಮ್ಮನೆ ಓತ್ಲಾ ಹೊಡೆಯೋದು ಅದು ಕೆಟ್ಟ ಕರ್ಮ ನೀವು ಕಣ್ಣು ಮುಚ್ಚಿ ಸುಮ್ನೆ ದಿನಗಟ್ಲೆ ಇಲ್ಲಿ ಕೂರೋದಾದ್ರೆ ನೀವೀ ಜೀವಕ್ಕೆ ಒಳ್ಳೆಯದನ್ನ ಮಾಡ್ತಿದ್ದೀರಿ ನೀವು ಎಲ್ಲಾನು ನಿಲ್ಲಿಸಿ ಇಲ್ಲಿ ಸುಮ್ಮನೆ ಕೂತ್ರೆ ನೀವೀ ಜೀವಕ್ಕೆ ಅದ್ಭುತವಾದ್ದನ್ನ ಮಾಡಿದ ಹಾಗೆ ಆಗ ನಿಮ್ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ನೀವು ನಿಮಗಾಗಿ ಒಳ್ಳೇದನ್ನ ಮಾಡಿಕೊಂಡ್ರೆ ನಮಗೆ ಸಂತೋಷ ನಿಮ್ಗೆ ಅದನ್ನು ಮಾಡ್ಲಿಕ್ಕೆ ಆಗದಿದ್ರೆ ನಿಮ್ ಸುತ್ತಲೂ ಹತ್ತು ಜನಕ್ಕೆ ಏನಾದರೂ ಒಳ್ಳೇದನ್ನು ಮಾಡಿ ನಿಮಗೆ ಅದನ್ನು ಮಾಡೋಕ್ಕಾಗದಿದ್ರೆ ಆಗ ಬೇರೆಯವರು ಹೇಳೋದನ್ನು ಕೇಳೋದು ಕಲಿಬೇಕು ನೀವು ನಿಮಗಾಗಿ ಉಪಯುಕ್ತರಾಗಿರಬೇಕು ಅಥವಾ ಸುತ್ತಲೂ ಕೆಲವರಿಗಾದರೂ ಎರಡನ್ನೂ ಮಾಡದಿದ್ರೆ ಬದುಕೇನು ಪ್ರಯೋಜನ ನಾನು ಕೇಳ್ತಿದ್ದೀನಿ ನಿಮಗೆ ಇದನ್ನ ಅಥವಾ ಅದನ್ನ ಸಂಪೂರ್ಣವಾಗಿ ಮಾಡಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕಣ್ಣು ಮುಚ್ಚೋದು ಸ್ವಲ್ಪ ಚಟುವಟಿಕೆ ಸ್ವಲ್ಪ ಗುರು ಇಡೀ ದಿನ ನಾನು ಅದನ್ನೇ ಸ್ವಲ್ಪ ಅನ್ನೋದು ಯಾಕಂದ್ರೆ ಇಪ್ಪತ್ನಾಲ್ಕು ಅನ್ನೋದು ಅಷ್ಟು ದೊಡ್ಡ ಇಪ್ಪತ್ನಾಲ್ಕು ಅಷ್ಟು ದೊಡ್ಡ ಅಂಕೆನಾ ಈ ಚಿಕ್ಕ ಮಗುಗೂ ಗೊತ್ತು ಇಪ್ಪತ್ನಾಲ್ಕು ಅಂದ್ರೆ ಎಷ್ಟು ಹೌದು ನೋಡಿ ಈ ಚಿಕ್ಕ ಮಗುಗೂ ಗೊತ್ತು ಇಪ್ಪತ್ನಾಲ್ಕು ಎಷ್ಟು ಅನ್ನೋದು ಈ ಗಂಟೆನು ಸಾಧನೆಯಲ್ಲೋ ಅಥವಾ ಕೆಲಸದಲ್ಲೋ ತೊಡಗಿಸಿಕೊಳ್ಳಬೇಕು ನನ್ನ ನಿದ್ದೆ ಹಾಗಾದರೆ ಅದು ಸಾಧನೆ ಆಗಬೇಕು ಮತ್ತು ಅದು ಕೂಡ ಕೆಲಸಕ್ಕೆ ಒಂದು ಸಾಧನವಾಗಬೇಕು ರೆಸ್ಟ್ ಇಸ್ ಬೇಸಿಸ್ ಆಫ್ ವಿಶ್ರಾಂತಿ ಚಟುವಟಿಕೆಗೆ ಆಧಾರವಾಗಿದೆ ನಿಮಗೆ ಅರ್ಥ ಆಗ್ತಿದೆಯಾ ವಿಶ್ರಾಂತಿಗೆ ಅದರದ್ದೇ ಆದ ಉದ್ದೇಶ ಇಲ್ಲ ನಿಮಗೆ ಬರೀ ವಿಶ್ರಾಂತಿ ಬೇಕಾಗಿದ್ರೆ ನೀವು ಸಾವಿನಲ್ಲಿ ಶಾಂತಿನ ಕಾಣಬಹುದು ನಿಮಗೆ ವಿಶ್ರಾಂತಿಯ ಅಭ್ಯಾಸ ಮಾಡಬೇಕಿದ್ರೆ ನಿಮ್ಮನ್ನು ಹೂಳ್ತೀವಿ ನೀವಲ್ಲಿ ವಿಶ್ರಾಂತಿನೇ ಅಭ್ಯಾಸ ಮಾಡಬಹುದು ಚಟುವಟಿಕೆಯ ಆಧಾರ ವಿಶ್ರಾಂತಿ ನೀವು ವಿಶ್ರಾಂತ ಸ್ಥಿತಿಯಲ್ಲಿ ಇರೋದನ್ನ ನಾವು ಬಯಸ್ತೀವಿ ಆದ್ರಿಂದ ನೀವು ಸಕ್ರಿಯ ಆಗಕ್ಕೆ ಸಾಧ್ಯ ಮಲಗೋದು ಎಚ್ಚರ ಆಗೋದು ಇವೆಲ್ಲ ಕೇವಲ ಶಕ್ತಿಯ ನಿರ್ವಹಣೆ ಮಾತ್ರ ಸಮಯನ ನಿಮಗೆ ನಿರ್ವಹಿಸಕ್ಕಾಗಲ್ಲ ಅದು ಓಡ್ತಿದೆ ನೀವು ನಿಂತಿರಿ ಕೂತಿರಿ ಮಲಗಿರಿ ಅದು ಓಡ್ತಾನೆ ಇರುತ್ತೆ ನಿಮಗೆ ನಿಲ್ಸಕ್ಕಾಗಲ್ಲ ಆದರೆ ನಿದ್ದೆ ಮತ್ತು ಚಟುವಟಿಕೆ ಒಂದು ರೀತಿಲಿ ನಮ್ಮ ಶಕ್ತಿನ ನಿರ್ವಹಿಸುವ ರೀತಿ ನಾಳೆ ಬೆಳಗ್ಗೆ ಹೆಚ್ಚಿನ ಬಲದಿಂದ ವಾಪಸ್ ಬರೋ ದಾರಿ ನೀವು ಹೋಗ್ತಾ 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 ನಿಮ್ಮ ಬ್ಯಾಟರಿ ಸೆಲ್ ನಿಧಾನವಾಗಿ ಬ್ಯಾಟರಿನ ಚಾರ್ಜ್ ಮಾಡೋ ಉದ್ದೇಶ ಅದನ್ನ ಮತ್ತೆ ಬಳಸೋ ಉದ್ದೇಶ ತಾನೇ ಯಾರು ಬ್ಯಾಟ್ರಿನ ಸುಮ್ ಸುಮ್ನೆ ಚಾರ್ಜ್ ಮಾಡಬೇಕು ಅಂತ ಮಾಡಲ್ಲ ನಿಮಗೆ ಬ್ಯಾಟ್ರಿನ ಮತ್ತೆ ಉಪಯೋಗಿಸಬೇಕು ಅದಕ್ಕೆ ಚಾರ್ಜ್ ಮಾಡ್ತೀರಿ ಹಾಗಾಗಿ ಇದನ್ನ ಕೇವಲ ಬುದ್ಧಿಯಿಂದ ತಿಳ್ಕೊಳ್ಳೋದಲ್ಲ ಒಬ್ರು ಈ ಮೂರು ಆಯಾಮಗಳನ್ನು ತನ್ನಲ್ಲೇ ಗ್ರಹಿಸಿದ್ರೆ ನೀವು ಸಮಯ ಶಕ್ತಿ ಮತ್ತು ಮಾಹಿತಿಯ ಸಂಯೋಗ ಅನ್ನೋದನ್ನ ಈ ಮೂರನ್ನ ನಿಮಗೆ ನಿರ್ವಹಿಸಲಿಕ್ಕಾದರೆ ಈ ಮೂರನ್ನು ನೀವು ಸಫಲವಾಗಿ ನಿರ್ವಹಿಸಿದರೆ ನೀವು ಮುಕ್ತರಾಗ್ತೀರಿ ಎಲ್ಲ ಥರದಲ್ಲೂ ಎಲ್ಲ ಥರದಲ್ಲೂ ಅದೇ ಬಿಡುಗಡೆ ಅದೇ ಮುಕ್ತಿ ನೀವು ಈ ಮೂರು ವಿಷಯಗಳನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಿದರೆ ನೀವು ನೂರಕ್ಕೆ ನೂರರಷ್ಟು ಸ್ವತಂತ್ರರು ನಿಮ್ಮಲ್ಲಿರೋ ಮಾಹಿತಿನ ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಿದರೆ ನೀವು ಅದನ್ನು ಸರಿಯಾಗಿ ನಿರ್ವಹಿಸಿದರೆ ನೀವು ಮೂವತ್ತ್ಮೂರು ಪರ್ಸೆಂಟ್ ಸ್ವತಂತ್ರರು ನಿಮಗಿನ್ನೂ ಪಾಸ್ ಅಂಕಗಳು ಸಿಕ್ಕಿಲ್ಲ ನಿಮ್ಮ ಶಕ್ತಿ ಮತ್ತು ಮಾಹಿತಿನ ಸರಿಯಾಗಿ ನಿರ್ವಹಿಸಿದರೆ ನೀವು ಅರವತ್ತಾರು ಪರ್ಸೆಂಟು ಈಗ ನೀವು ಪರವಾಗಿಲ್ಲ ಆದರೆ ನೀವು ಮೂರನ್ನು ನಿರ್ವಹಿಸಿದರೆ ಆಗ ನೀವು ಸ್ವತಂತ್ರರು